ಶಿವಪುರಂ ಗ್ರಾಮ ಕೊನೆಯಲ್ಲಿ ಕೋಮಲಿ ಅನ್ನೋ ಮನುಷ್ಯರನ್ನ ಸಾಯಿಸಿ ತಿನ್ನೋ ಭಯಂಕರವಾದ ದೆವ್ವ ಇರ್ತಿತ್ತು. ಅದು ಪ್ರತಿ ವರ್ಷ 5ನೇ ಅಮಾವಾಸ್ಯೆ ದಿನ 21 ವಯಸ್ಸಿನ ಹುಡುಗಿರನ್ನ ಎಳ್ಕೊಂಡು ಹೋಗಿ ಸಾಯಿಸ್ತಾ ಇತ್ತು. ಆ ಊರು ಬಿಟ್ಟು ಯಾರಾದರೂ ಓಡಿ ಹೋಗಬೇಕು ಅಂತ ಪ್ರಯತ್ನ ಮಾಡಿದ್ರು ಆ ದೆವ್ವಕ್ಕೆ ಎದುರು ತಿರುಗಿದ್ರು. ಆ ದೆವ್ವ ಅವರಿಗೆ ನರಕ ತೋರಿಸಿ ಸಾಯಿಸ್ತಿತ್ತು. ಆ ದೆವ್ವ ರಾತ್ರಿ ಸಮಯದಲ್ಲಿ ಊರಿನಲ್ಲಿ ಜೋರಾಗಿ ಕೇಕೆಗಳು ಶಬ್ದಗಳೊಂದಿಗೆ ಎಲ್ಲರಿಗೂ ನಿದ್ದೆ ಇಲ್ಲದೆ ಮಾಡ್ತಿತ್ತು. ಹಾಗೆ ಊರಿನ ಜನ ಎಲ್ಲ ಪ್ರಾಣಗಳು ಕೈಯಲ್ಲಿಟ್ಕೊಂಡು ಬದುಕ್ತಿದ್ರು. ಈ ವಿಷಯ ತಿಳಿಯದ ನಾರಾಯಣ ಆತನ ಹೆಂಡತಿ ಕಮಲ ಶಿವಪುರಂಗೆ ಜೀವನ ಸಾಗಿಸೋಕ್ಕೋಸ್ಕರ ವಲಸೆ ಬಂದರು. ನಾರಾಯಣಗೆ ಇಬ್ಬರು ಹೆಣ್ಮಕ್ಕಳು ಅವಳಿ ಜವಳಿ. ಇನ್ನೊಂದು 5 ದಿನಗಳಲ್ಲಿ 21 ವರ್ಷ ತುಂಬುತ್ತೆ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾಗ ಶಬ್ದಗಳು ಕೇಕೆಗಳು ಕೇಳಿಸಿ ಎಲ್ಲರೂ ಇದ್ದಕ್ಕಿದ್ದಂತೆ ಭಯಪಟ್ಟು ಎದ್ರು. ಕಮಲ ನಾರಾಯಣನೊಂದಿಗೆ, ಏನೋ ವಿಚಿತ್ರ ಶಬ್ದಗಳು ಕೇಳಿಸ್ತಾ ಇದೇರಿ. ಆಗ ನಾರಾಯಣ, ಹೌದು ಏನೋ ವಿಚಿತ್ರ ಶಬ್ದಗಳು, ಹೊರಗಡೆಗೆ ಹೋಗಿ ನೋಡಿ ಬರ್ತೀನಿ ಅನ್ಕೊಂಡು ಆ ರಾತ್ರಿ ಹೊರಗಡೆ ಬಂದು ನೋಡ್ದ. ಯಾವುದೋ ಒಂದು ವಿಚಿತ್ರ ಆಕಾರ ಹೋಗ್ತಾ ಕಾಣಿಸ್ತು. ಅದನ್ನು ನೋಡಿದ ನಾರಾಯಣ ಭಯ ಪಡುತ್ತಾ ಮನೆ ಒಳಗೆ ಬಂದು, ಹೊರಗಡೆ ಯಾವುದೋ ಒಂದು ವಿಚಿತ್ರವಾದ ಆಕಾರ ಗಾಳಿಲಿ ತಿರುಗಾಡ್ತಾ ಇದೆ ಅಂತ ಹೇಳಿದಾಗಲೇ ಎಲ್ಲರೂ ಭಯಪಟ್ರು. ಆಗ ಕಮಲ ಬರೋ ದಾರಿಲಿ ಈ ಊರಷ್ಟು ಒಳ್ಳೇದಲ್ಲ ಅಂತ ಹೇಳಿದ್ಲು. ಇದೇನೋ ದೆವ್ವದ ಊರಿನ ಹಾಗಿದೆ, ತಕ್ಷಣ ಈ ಊರನ್ನ ಬಿಟ್ಟು ಹೊರಟೋಗೋಣ ರೀ, ಬಂದು ಒಂದು ದಿನಾನೂ ಆಗ್ಲಿಲ್ಲ, ಆಗ್ಲೇ ಎಲ್ಲಿಗೆ ಅಂತ ಹೋಗೋದು. ನೀವೇನ್ ಭಯ ಪಡಬೇಡಿ, ನಾನು ಊರಲ್ಲಿರೋರ್ನ ಕೇಳಿ ಆ ದೆವ್ವದ ಬಗ್ಗೆ ತಿಳ್ಕೊತೀನಿ. ಆ ಮರುದಿನ ಬೆಳಿಗ್ಗೆ ಆ ಶಬ್ದಗಳ ಬಗ್ಗೆ ತಿಳ್ಕೊಳ್ಳೋಕೋಸ್ಕರ ಆ ಊರಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡ ಸ್ವಲ್ಪ ಮಂದಿ ದೊಡ್ಡ ಮನುಷ್ಯರ ಹತ್ರ ಹೊರಡಿದ್ರು. ಕಟ್ಟೆ ಹತ್ರಕ್ಕೆ ಹೋದ ತಕ್ಷಣ ಒಂದು ದೊಡ್ಡ ಮನುಷ್ಯ, ಅಮಾವಾಸ್ಯೆ ಇನ್ನೊಂದು 10 ದಿನದಲ್ಲಿ ಬರ್ತಿದೆ, ಈ ಸಲ ಆ ಹುಡುಗಿ ಕೈಯಲ್ಲಿ ಯಾವ ಹುಡುಗಿ ಬಲಿಯಾಗ್ತಾಳೋ ಅಂದಾಗ ಪಕ್ಕದಲ್ಲಿದ್ದ ಇನ್ನೊಂದು ದೊಡ್ಡ ಮನುಷ್ಯ, ನಿನ್ನೆನೆ ನನ್ನ ಊರಿಗೆ ಹೊಸಬರು ಬಂದ್ರು, ಅವ್ರಿಗೆ ಇಬ್ರು ಹೆಣ್ಮಕ್ಳು, ನೋಡ್ತಿದ್ರೆ 21 ವರ್ಷ ತುಂಬಿದ ಹಾಗಿದೆ, ಈ ಸಲ ಅವ್ರನ್ನ ಸಾಯಿಸುತ್ತೇನೋ ಅಂತ ನನ್ನ ಅನುಮಾನ. ಪಾಪ ಎಲ್ಲಿಂದ ಬಂದಿರ್ತಿರೋ, ಇಲ್ಲಿ ಸಿಕ್ಕಾಕೊಂಡ್ರು, ಒಂದು ವೇಳೆ ವಿಷಯ ತಿಳಿದು ಓಡೋಗ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ದೆವ್ವ ಎಲ್ಲರನ್ನೂ ಸಾಯಿಸ್ಬಿಡತ್ತೆ. ಮರದ ಹಿಂದೆಯಿಂದ ಬಚ್ಚಿಟ್ಕೊಂಡು ಆ ಮಾತುಗಳು ಕೇಳ್ತಿರೋ ನಾರಾಯಣಗೆ ಭಯ ಆಯಿತು. ಯಾರನ್ನೂ ಏನು ಕೇಳ್ತೀರಾ, ಅಲ್ಲಿಂದ ಹೊರಟ. ಆ ದೆವ್ವ 21 ವಯಸ್ಸು ಹುಡುಗಿನ ಸಾಯಿಸುತ್ತೆ ಅಂತ ಅರ್ಥ ಆಯಿತು. ಅಯ್ಯೋ, ನನ್ನ ಹೆಣ್ಮಕ್ಳಿಗೆ ಇನ್ನೊಂದು 4 ದಿನಗಳಲ್ಲಿ 21 ವರ್ಷಗಳು ತುಂಬುತ್ತೆ, ಯಾವ ಹಾನಿನೂ ಆಗೋಕೆ ಬಿಡಲ್ಲ. ಈ ವಿಷಯ ಮನೆಯಲ್ಲಿ ಹೇಳಿದ್ರೆ ಎಲ್ಲರೂ ತುಂಬ ಭಯ ಪಡ್ತಾರೆ. ಇದಕ್ಕೆ ನಾನು ಯಾವುದೋ ಒಂದು ಪರಿಷ್ಕಾರ ಯೋಚನೆ ಮಾಡಬೇಕು. ಪಕ್ಕದ ಊರಲ್ಲಿರೋ ಮಾಯಗಳ ಪಕೀರ ಹತ್ರ ಹೋಗ್ತಾರೆ, ನಡೆದ ವಿಷಯ ಹೇಳಿ ನೀವೇ ನಮ್ಮ ಹೆಣ್ಮಕ್ಕಳನ್ನ ಹೇಗಾದರೂ ಬದುಕಿಸ್ಬೇಕು ಅಂತ ಬೇಡ್ಕೊಳ್ತಾನೆ. ಅದು ಕೇಳಿದ ಪಕೀರು, ನೀನೇನು ಭಯ ಪಡಬೇಡ, ಬರೋ ಅಮಾವಾಸ್ಯೆಯಂದು ನಿಮ್ಮನೆಯಲ್ಲಿ ಕ್ಷುದ್ರ ಪೂಜೆ ಮಾಡಿ ಆ ದೆವ್ವನ ನಾನು ಬಂಧಿಸ್ತೀನಿ, ನೀನು ನಿಶ್ಚಿಂತೆಯಾಗಿ ಹೋಗು ಅಂದಾಗ ನಾರಾಯಣ ಅವರ ಮನೆಗೆ ಹೊರಟೋದ. ಮನೆಯಲ್ಲಿ ಯಾರಿಗೂ ಏನೂ ಹೇಳಿಲ್ಲ. 4 ದಿನ ಕಳೀತು, ಇಬ್ಬರು ಹುಡುಗಿರಿಗೂ 21 ತುಂಬಿತು. ನಾರಾಯಣಗೆ ಏನು ನಡೀತಿದೆಯೋ ಗೊತ್ತಾಗದೆ ತುಂಬ ಭಯ ಆಗ್ತಿತ್ತು. ಅಮಾವಾಸ್ಯೆ ಬಂದೇ ಬಿಡ್ತು. ಮಾಯಾಪಕಿರು ಒಂದು ದಿನ ಕ್ಷುದ್ರ ಪೂಜೆಗೆ ಬೇಕಾಗಿದ್ದೆಲ್ಲ ಸಿದ್ಧ ಮಾಡಿದ್ರು. ಕಮಲಗೆ ಮಕ್ಕಳಿಗೆ ಏನು ನಡೀತಿದೆಯೋ ಅರ್ಥ ಆಗಲಿಲ್ಲ. ಪೂಜೆ ನಡೀತಿದ್ದಾಗ ಆ ದೆವ್ವ ಕೂಗಾಡ್ತಾ ನಾರಾಯಣ ಮನೆಗೆ ಬರ್ತಿರ್ಲಿಲ್ಲ. ಪಕೀರು ಅವನ ಮಂತ್ರಶಕ್ತಿಯಿಂದ ಅದನ್ನು ನಿಲ್ಲಿಸಿದ. ಆ ದೆವ್ವ ಜೋರಾಗಿ ಹಸಿವು ಹಸಿವು ಅಂತ ಕೂಗಾಡ್ತಾ ಇದೆ. ಕಮಲಗೆ ಮಕ್ಕಳಿಗೆ ಅದನ್ನು ನೋಡಿದ ತಕ್ಷಣ ಭಯದಿಂದ ಮಾತು ಬಿದ್ದೋಯ್ತು. ಆ ಕೂಗಾಟ ಕೇಳಿದ ಊರಿನವರೆಲ್ಲ ನಾರಾಯಣ ಮನೆ ಕಡೆ ನೋಡ್ತಾಳೆ, ಎಲ್ಲರಲ್ಲೂ ತುಂಬ ಭಯ. ಆಗ ಪಕೀರ್, ಯಾಕೆ ನೀನು ಹೀಗೆ ಅಮಾಯಕರಾದ ಹುಡುಗಿರನ್ನ ಪ್ರಾಣಗಳು ತೆಗೀತಿದ್ಯಾ, ಹೇಳು, ಇಲ್ದಿದ್ರೆ ನಿನ್ನ ಶಾಶ್ವತವಾಗಿ ಬಂಧಿಸ್ತೀನಿ ಅಂತ ಅಂದಾಗ ಆ ದೆವ್ವ, ನನ್ನ ಹೆಸರು ಕೋಮಲಿ, ನಾನು ಒಂದು ಅನಾಥೆ. ಸ್ವಲ್ಪ ವರ್ಷಗಳ ಮುಂಚೆ ಈ ಊರು ತುಂಬ ಬರದಲ್ಲಿತ್ತು. ಒಂದು ಹುಡುಗಿನ ನರಬಲಿ ಕೊಟ್ರೆ ಊರು ಚೆನ್ನಾಗಾಗುತ್ತೆ ಅಂತ ಯಾರೋ ಹೇಳಿದ್ದಕ್ಕೆ ಅನಾಥೆಯಂತೆ ಅಂತ ತಿಳ್ಕೊಂಡು ಈ ಊರಿನ ಕೊನೆಯಲ್ಲಿ ನನಗೆ 21 ವರ್ಷಗಳ ವಯಸ್ಸಲ್ಲಿ ಅಮಾವಾಸ್ಯೆ ಅಂದು ನನ್ನ ಬಲಿ ಕೊಟ್ರು. ಅದಕ್ಕೆ ನಾನು ಹಾಗೆಯಿಂದ ದೆವ್ವವಾಗಿ ನನ್ನ ಸಾವಿಗೆ ಕಾರಣವಾದ ಅವರನ್ನ ಪ್ರತಿ ವರ್ಷ ಅಮಾವಾಸ್ಯೆಯಂದು 21 ವರ್ಷಗಳ ಹುಡುಗಿನ ಸಾಯಿಸ್ತಾ ನನ್ನ ಹಾಗೆ ತೀರಿಸ್ಕೊಳ್ತಿದ್ದೀನಿ. ಯಾವಾಗೋ ಯಾರೋ ಮಾಡಿದ ತಪ್ಪಿಗೆ ಈಗ ಅಮಾಯಕರಾದ್ರೆ ಅವರಿಬ್ಬರನ್ನ ಬಲಿ ತಗೊಳ್ಳೋದು ತುಂಬ ತಪ್ಪು. ಊರಿನ ಪ್ರಜೆಗಳಲ್ಲಿ ನಾನು ನಿನಗೆ ಕ್ಷಮೆ ಕೇಳಿಸ್ತೀನಿ.
ಇಲ್ಲಾ ಅಂತ ಮೊಂಡುತನ ಮಾಡಿದ್ರೆ ನಿನ್ನ ನಾನ್ ಮಂತ್ರಶಕ್ತಿಗಳಿಂದ ಬಂಧಿಸ್ತೀನಿ, ನನ್ನ ಬಂಧಿಸ್ಬೇಡ. ಎಲ್ರೂ ಕ್ಷಮೆ ಕೇಳಿದ್ರೆ ನಾನು ಈ ಊರು ಬಿಟ್ಟು ಹೊರಟೋಗ್ತೀನಿ. ಆ ಪಕೀರ್ ರಾತ್ರಿ ಎಲ್ಲರನ್ನು ಹೊರಗಡೆಗೆ ಕರೆದು ಆ ದೆವ್ವಕ್ಕೆ ಕ್ಷಮಾಪಣೆ ಹೇಳಿಸಿದ. ಆ ದಿನದಿಂದ ಆ ದೆವ್ವ ಊರು ಬಿಟ್ಟು ಹೊರಟೋಯ್ತು.